ಸ್ಮಾರ್ಟ್ ಸಿಟಿಯಾಗಿ ಬೆಳೆಯುತ್ತಿರುವ ಪುತ್ತೂರಿಗೆ ಮತ್ತೊಂದು ಹೊಸ ಗರಿಮೆ ಸಿಕ್ಕಂತಾಗಿದೆ. ಜಿಲ್ಲಾ ಕೇಂದ್ರದ ಕನಸಿಗೆ ಪೂರಕವೆಂಬಂತೆ ಪ್ರತಿಷ್ಠಿತ ಜಿಎಲ್ ಸಮೂಹ ಸಂಸ್ಥೆಗಳಿಂದ ಪುತ್ತೂರಿಗೆ ಬಹುದೊಡ್ಡ ಕೊಡುಗೆಯೊಂದು ಸಿಕ್ಕಿದೆ. ವೆರೈಟಿ ವೆರೈಟಿ ಆಗಿರುವಂತಹ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂತಹ ಜಿಎಲ್ ಒನ್ ಮಾಲ್ ಪುತ್ತೂರಿನಲ್ಲಿ ಲೋಕಾರ್ಪಣೆಗೊಂಡಿದೆ. ಮೊದಲ ದಿನವಂತೂ ಗ್ರಾಹಕರಿಂದ ತುಂಬಿ ತುಳುಕಾಡ್ತಾ ಇತ್ತು ಈ ಹೊಸ ಮಾಲ್. ಆರಂಭದಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ಜಿಎಲ್ ಒನ್ ಮಾಲ್ನ ಲೋಗೋ ಅನಾವರಣ ಮಾಡಿದರು. ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಿ ಹರ್ಷೇಂದ್ರ ಕುಮಾರ್ ಮಾಲ್ ಅನ್ನ ಲೋಕಾರ್ಪಣೆಗೊಳಿಸಿದರು. ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಮಾಲ್ನ ಒಳಗಡೆ ದೀಪ ಪ್ರಜ್ವಲನೆಗೈದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಿಂದು ಸಮೂಹ ಸಂಸ್ಥೆಗಳ ಮಾಲಕ ಸತ್ಯಶಂಕರ್, ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಜಾನ್ ಕುಟಿನ್ಹ, ಭಾರತ್ ಮಲ್ಟಿ ಫಿಲಮ್ಸ್ನ ಅಧ್ಯಕ್ಷ ಆನಂದ್ ಪೈ, ಅನ್ಸಾರುದ್ದೀನ್ ಜಮಾಅತ್ ಕಮಿಟಿ ಅಧ್ಯಕ್ಷ ಎಲ್ಟಿ ಅಬ್ದುಲ್ ರಜಾಕ್ ಸೇರಿದಂತೆ ಹಲವರು ಆಗಮಿಸಿ ಶುಭ ಹಾರೈಸಿದರು. ಜಿಎಲ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಜಿಎಲ್ ಬಲರಾಮಾಚಾರ್ಯ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಿದರು. ಜಿಎಲ್ ಒನ್ ಮಾಲ್ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾದ ಹಲವರಿಗೆ ಈ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು. ಜಿಎಲ್ ಬಲರಾಮ ಆಚಾರ್ಯ ಅವರ ಪತ್ನಿ ರಾಜಿ ಬಲರಾಮ ಆಚಾರ್ಯ, ಜಿಎಲ್ ಆಚಾರ್ಯ ಸಮೂಹ ಸಂಸ್ಥೆಗಳ ನಿರ್ದೇಶಕ ಸುಧನ್ವ ಆಚಾರ್ಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜಿಎಲ್ ಸಮೂಹ ಸಂಸ್ಥೆ ನಿರ್ದೇಶಕ ಲಕ್ಷ್ಮೀಕಾಂತ್ ಆಚಾರ್ಯ ವಂದಿಸಿ ಪವಿತ್ರ ರೂಪೇಶ್ ಶೇಟ್ಸ್ ಪ್ರಾರ್ಥಿಸಿ ಸೌಜನ್ಯ ಕಾರ್ಯಕ್ರಮ ನಿರೂಪಿಸಿದರು. ವೇದ ಲಕ್ಷ್ಮೀಕಾಂತ್ ಆಚಾರ್ಯ, ಮೇಘನಾ ಸುಧನ್ವ ಆಚಾರ್ಯ, ನಂದಿತಾ ಸಹಿತ ಜಿಎಲ್ ಕುಟುಂಬ ಮತ್ತು ಸಂಸ್ಥೆಯ ಹಿತೈಷಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈಸಿ ಬೈ ನಂತಹ ಮಲ್ಟಿ ಬ್ರಾಂಡೆಡ್ ಕಂಪನಿಗಳನ್ನು ಪರಿಚಯಿಸಿದೆ ಜಿಎಲ್ ಒನ್ ಮಾಲ್. ಒಟ್ಟು ವಿಸ್ತೀರ್ಣ 1,00,000 ಚದರ ಅಡಿ, ಒಟ್ಟು 2 ಅಂತಸ್ತಿನ ಕಟ್ಟಡ ಸಿದ್ಧವಾಗಿದ್ದು ಮುಂದೆ 3ನೇ ಅಂತಸ್ತು ಕೂಡ ವ್ಯವಹಾರಕ್ಕೆ ತೆರೆದುಕೊಂಡಿದೆ. ಬೇಸ್ಮೆಂಟ್ನಲ್ಲಿ ಪಾರ್ಕಿಂಗ್, ಕೆಳ ಅಂತಸ್ತು ಹಾಗೂ ಮೊದಲ ಅಂತಸ್ತಿನಲ್ಲಿ ಶಾಪಿಂಗ್ ಮ್ಯಾಕ್ಸ್, ಈಸಿ ಬೈ, ವೈಟ್ ಟ್ಯಾಗ್ ಮೆಟ್ರೋ, ವಾಕ್ವೇ, ಮಲ್ಟಿ ಬ್ರ್ಯಾಂಡ್ ವಾಚ್ ಶೋರೂಮ್, ಬ್ಯಾಗ್ ಶೋರೂಮ್, ಹೀಗೆ ಇತ್ಯಾದಿ ಮಳಿಗೆಗಳು. 2ನೇ ಅಂತಸ್ತಿನಲ್ಲಿ ಭಾರತ್ ಸಿನಿಮಾಸ್ ಥಿಯೇಟರ್, ಮಕ್ಕಳ ಗೇಮಿಂಗ್ ಸೆಂಟರ್, ಫುಡ್ ಕೋರ್ಟ್ ಇತ್ಯಾದಿ. ಮುಂದೆ 3ನೇ ಅಂತಸ್ತು ಕೂಡ ವ್ಯವಹಾರಕ್ಕೆ ತೆರೆದುಕೊಳ್ಳಲಿದ್ದು ಇಲ್ಲಿ ಕೆಲ ಕಚೇರಿಗಳು ಬರಲಿವೆ. ದಿಸ್ ಇಸ್ ನನ್ ಅದರ್ ದ್ಯಾನ್ ಪುತ್ತೂರಲ್ಲಿ ಓಪನ್ ಆಗಿರುವಂತಹ ಜಿಎಲ್ ಒನ್ ಮಾಲ್. ಉನ್ನತ ಮಟ್ಟದ ಬ್ರ್ಯಾಂಡ್ಗಳನ್ನು ಉಳಿದುಕೊಂಡು ಉಳಿಸಿಕೊಂಡು ಅಂತಹ ಹಲವು ವಾಣಿಜ್ಯ ವಿಭಾಗಗಳನ್ನು ಹೊಂದಿಕೊಂಡು ಎಲ್ಲ ಮಾಲ್ಗಳು ಕೂಡ ಕಾರ್ಯವನ್ನು ಆಚರಿಸ್ತಾ ಇದೆ. ಅವರು ಹೇಳಿದ ಹಾಗೆ ಅದು ಸಂಸ್ಕೃತಿ ಅನ್ನೋದಕ್ಕಿಂತ ಅದೊಂದು ಉತ್ತಮವಾದಂಥ ಒಂದು ಪರಿಕಲ್ಪನೆ. ಸಂಸ್ಕೃತಿ ಪರಿಕಲ್ಪನೆ ಯಾವತ್ತೂ ನಮ್ಮ ದೇಶದ್ದೇ ಆಗಿರಬೇಕು, ಅದು ಭಾರತದ್ದೇ ಆಗಿರಬೇಕು. ಆಗ ಮಾತ್ರ ಅದು ಮಾಲ್ಗಳಿರ್ಬೋದು, ಯಾವುದೇ ಇನ್ನಿತರ ಸಂಸ್ಥೆಗಳಿರ್ಬೋದು, ಸಂಸ್ಕೃತಿಗಳು ಅದರಲ್ಲಿ, ನಮ್ಮದೇ ಸಂಸ್ಕೃತಿಗಳು ಅದರಲ್ಲಿ ಒಳಗೊಂಡಾಗ ಮಾತ್ರ ಅದು ಸಂಸ್ಕೃತಿಯನ್ನು ಕೂಡ ಪಸರಿಸಲಿಕ್ಕೆ ಅದು ಕಾರಣ ಆಗ್ತದೆ. ಆ ಅರ್ಥದಲ್ಲಿ ಇವತ್ತು ಜಿಎಲ್ ಒನ್ ಮಾಲ್ ಈ ವಾಣಿಜ್ಯ ಸಂಕೀರ್ಣ ಪುತ್ತೂರಿಗೆ ಪ್ರಥಮವಾಗಿ ಇಲ್ಲಿ ಲೋಕಾರ್ಪಣೆಗೊಂಡಿದೆ. ಮುಂದಿನ ದಿನಗಳಲ್ಲಿ ಅದು ಗ್ರಾಹಕರನ್ನು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಆಕರ್ಷಿಸಲಿ ಮತ್ತು ಗ್ರಾಹಕರಿಗೆ ಅತ್ಯಂತ ಹೆಚ್ಚಿನ ಉಪಯೋಗ ನೀಡುವಲ್ಲಿ ಅದು ಸಾರ್ಥಕವಾಗಲಿ ಅಂತ ಕೂಡ ನಮ್ಮ ಆಶಯವನ್ನು ಈ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಅವರು ಈಗಾಗಲೇ ಹೇಳಿದರು ನಂಬರ್ ಒನ್ ಅನ್ನೋಂಥ
ಆ ರೀತಿಯ ಸ್ಪರ್ಧೆ ನಮಗಿಲ್ಲ ಅಂತ ಖಂಡಿತವಾಗಿ ಅವರಿಗಿಲ್ಲದಿದ್ದರೂ ಕೂಡ ಅದು ನಂಬರ್ 1 ಆಗಿ ಪುತ್ತೂರಿನಲ್ಲಿ ಉಳಿಯುತ್ತದೆ ಮತ್ತು ಪುತ್ತೂರಿಗೆ ಅದು ನಂಬರ್ 1 ಆಗಿ ಇವತ್ತು ಮೂಡಿ ಬಂದಿದೆ ಯಾವುದೇ ಮಾಲ್ಗಳು ಮುಂದಿನ ದಿವಸಗಳಲ್ಲಿ ಬಂದರೂ ಕೂಡ ಪುತ್ತೂರಿನ ಪ್ರಥಮ ಮಾಲ್ ಆಗಿ ಅದು ಜಿಎಲ್ ಮಾಲ್ ಏ ಉಳಿಯುತ್ತದೆ ಆ ರೀತಿಯಲ್ಲಿ ಜಿದ್ದಿಗೆ ಬೀಳದಿದ್ದರೂ ಕೂಡ ಆರೋಗ್ಯಕರವಾದಂತ ಒಂದು ಸ್ಪರ್ಧೆ ಯಾವತ್ತು ಇಂತ ಸಂಸ್ಥೆಗಳಲ್ಲಿ ಇರುವುದು ಅದು ಉತ್ತಮ ಸೌಹಾರ್ದತೆಯಿಂದ ಬಾರಿ ಊರನ್ನು ಬೆಳೆಸಿದ್ದಾರೆ ಇಲ್ಲಿ ಆಸ್ಪತ್ರೆಗಳಾಗಬಹುದು ಶಾಪಿಂಗ್ ಕಾಂಪ್ಲೆಕ್ಸ್ಗಳಾಗಬಹುದು 92ನೇ ಇಸ್ವಿಯಲ್ಲಿ ನಾವು ಮಂಜುಶ್ರೀ ಕಾಂಪ್ಲೆಕ್ಸನ್ನು ನಮ್ಮ ಬಸದಿಯ ಪಕ್ಕದಲ್ಲಿ ನಾವು ಕಟ್ಟಿ ಬಾಡಿಗೆಗೆ ಕೊಟ್ಟಿದ್ದೇವೆ ಅಂದರೆ ಆಗ ಸಹ ನಾವು ಇಲ್ಲಿ ವ್ಯಾಪಾರಕ್ಕೆ ವ್ಯವಸ್ಥೆಗೆ ಅವಕಾಶ ಇದೆ ಅಂತ ಪೊಟೆನ್ಷಿಯಲ್ ಇದೆ ಅಂತ ಹೇಳಿ ನಾವು ನಾನೇ ಅದನ್ನು ಉಸ್ತುವಾರಿ ತಗೊಂಡದ್ದು ಆ ನಂತರದ ಮತ್ತೆ ಪುತ್ತೂರಿಗೆ ಬರ್ತಾ ಇದ್ವಿ ಈಗ ಅಫ್ಕೋರ್ಸ್ ಟೆಂಟಿನ ಆಟ ಮೇಳ ಇದು ಕಾಲಮಿತಿ ಆದ್ದರಿಂದ ಈಗ ನಮಗೆ ಪುತ್ತೂರಿಗೆ ಬರುವಂಥ ಅವಕಾಶ ಕಡಿಮೆ ಆದರೆ ಪುತ್ತೂರು ಭಾರಿ ಒಂದು ಪೊಟೆನ್ಷಿಯಲ್ ಇದ್ದ ಜಾಗ ಅದನ್ನು ಸರಿಯಾಗಿ ನಮ್ಮ ಬಲರಾಮಾಚಾರ್ಯರು ಮತ್ತು ಅವರ ಮಕ್ಕಳು ಇಲ್ಲಿ ಬಂಡವಾಳ ಹಾಕಿ ಅದನ್ನು ಇಲ್ಲಿ ಒಂದು ಪುತ್ತೂರಿನಲ್ಲಿ ಒಂದು ನೆನಪು ಇಡುವಂಥ ಒಂದು ಜಾಗ ಆಗಬೇಕು ಅಂಥೇಳಿ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ ನನಗೆ ಈ ಅವಕಾಶ ಮಾಡಿಕೊಟ್ಟ ಬಲರಾಮಾಚಾರ್ಯರು ಮತ್ತು ಕುಟುಂಬಸ್ಥರಿಗೆ ನನ್ನ ವೈಯಕ್ತಿಕ ಧನ್ಯವಾದವನ್ನು ಹೇಳ್ತಾ ಇವು ನನ್ನ ಮಾತು ಪತ್ರಿಕೆಯಲ್ಲಿ ಬಂದಿದೆ ಪುತ್ತೂರು ಪ್ರಜ್ವಲಿಸುತ್ತಿದೆ ಅಂತ ಪುತ್ತೂರು ಮುತ್ತೂರಾಗುವಂಥ ಒಂದು ಸಂದರ್ಭ ಇದು ಜಿ ಎಲ್ ಒನ್ ಅಂದರೆ ಅದು ಯಾರ್ದೋ ಜೊತೆಯಲ್ಲಿ ಪೈಪೋಟಿ ಅಲ್ಲ ಅಂತ ನನಗೆ ಜಿಲ್ಲಾ ಬಲರಾಮಾಚಾರ್ಯ ಬಗ್ಗೆ ಇನ್ನಷ್ಟು ಗೌರವ ಬಂತು ಒಬ್ಬ ಭಾರಿ ವಿನೀತ ಭಾವದಿಂದ ಆ ಮಾತನ್ನು ಅವರು ಹೇಳಿದ್ದಾರೆ ಅಂತ ನಮ್ಮ ಮನಸ್ಸಲ್ಲಿ ಅನೇಕ ವರ್ಷಗಳಿಂದ ನೀವು ನಂಬರ್ ಒನ್ನೇ ಮುಂದೆ ನಂಬರ್ ಒನ್ನೇ ಪೈಪೋಟಿಯಲ್ಲಿ ಮಾತು ಹೇಳ್ತಾ ಇಲ್ಲ ನಾನು ಕ್ವಾಲಿಟಿಯಲ್ಲಿ ನಂಬರ್ ಒನ್ ಅಂತ ಅದನ್ನೇ ಮುಂದುವರಿಸ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀರಾ ನೀವು ಜನ ನಿಮ್ಮಲ್ಲಿ ನಂಬಿಕೆ ಇಟ್ಟಿದ್ದಾರೆ ಮಾಲ್ನ ಕಲ್ಪನೆ ಅನೇಕರು ಹೇಳಿದ ಹಾಗೆ ಅದು ವಿದೇಶದಿಂದ ಬಂದಿರುವಂಥದ್ದು ಸ್ವದೇಶಕ್ಕೆ ಬಂತು ಮಹಾನಗರಗಳಲ್ಲಿ ಮಾಲ್ಗಳು ಬಂತು ಆಮೇಲೆ ನಗರಗಳಿಗೆ ಬಂತು ಈಗ ಇಂಥ ಪುಟ್ಟ ಒಂದು ನಗರಕ್ಕೂ ಅದು ಬಂದಿದೆ ಹಿಂದೆ ಜೀನ್ಸ್ ಅಂಗಡಿ ಇತ್ತು ಸ್ವಲ್ಪ ದಿವಸ ಆದಮೇಲೆ ಅದಕ್ಕೆ ಕಟ್ಲೇರಿ ಅಂಗಡಿ ಜೋಡಿಕೊಂಡಿತ್ತು ಸ್ವಲ್ಪ ದಿವಸ ಆದಮೇಲೆ ಜವಳಿ ಸೇರಿಕೊಂಡಿತ್ತು ಅದಕ್ಕೆ ಜ್ಯುವೆಲರಿ ಸೇರಿಕೊಂಡಿತ್ತು ಇನ್ನೊಂದು ಸ್ವಲ್ಪ ದಿವಸ ಆಗಬೇಕಾದ್ರೆ ಅದರಲ್ಲಿ ಹೋಟೆಲ್ ಬಂತು ಸಿನಿಮಾನೂ ಬಂತು ಹಾಗೆ ಒಂದು ರೀತಿಯಲ್ಲಿ ಆಲ್ ಇನ್ ಆಲ್ ಆಲ್ ಇನ್ ಒನ್ ಆ ರೀತಿಯಲ್ಲಿ ಇವತ್ತು ಮಾಲುಗಳು ತಲೆ ಎತ್ತುತ್ತಾ ಇದೆ ಪರಿವರ್ತನೆ ಅದೊಂದು ಯುಗದ ನಿಯಮ ಅದು ಹಿಂದೆ ಇದ್ದ ಹಾಗೆ ಈಗ ಇರುವುದಿಲ್ಲ ಕಾಲ ಬದಲಾದಾಗೆ ಅನೇಕ ಸಂಗತಿಗಳು ಬದಲಾಗ್ತಾ ಹೋಗ್ತದೆ ಅದು ಒಂದು ರೀತಿ ಪೂರ್ಣ ಪ್ರಮಾಣದ ಕಾರ್ಯಾಚರಣೆಯ ಹೊಸ್ತಿಲಲ್ಲಿ ನಿಂತಿದ್ದೇವೆ ನಾವು ಈ ಮಾಲಿನ ಬಗ್ಗೆ ಒಂದೊಂದಾಗಿ ಕಳೆದ 3 ದಿನಗಳಲ್ಲಿ ಒಂದು 7-8 ಮಳಿಗೆಗಳು ತೆರೆದು ಇವತ್ತು ಇನ್ನು ಹೆಚ್ಚು ಕಮ್ಮಿ ಒಂದು 3/4 ವಾಶಿ ಮಾಲ್ ವ್ಯವಹಾರಕ್ಕೆ ತೆರೆದುಕೊಂಡಿದೆ ಹಾಗಾಗಿ ಇವತ್ತು ಒಂದು ಲೋಕಾರ್ಪಣಾ ಸಮಾರಂಭ ಅಂತೇಳಿ ಆಯೋಜಿಸಿಕೊಂಡು ಅದರ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ನಮಗೆ ಇದೊಂದು ಭಾಳ ಸಂತೋಷದ ಮತ್ತು ಒಂದು ರೋಚಕವಾದ ಕ್ಷಣ ಯಾಕೆಂತ ಹೇಳಿದರೆ ಇದನ್ನು ಪ್ರಾರಂಭ ಮಾಡಿದ್ದು ಒಂದು 4 ವರ್ಷದ ಹಿಂದೆ ಆಗ ಸನ್ನಿವೇಶವೇ ಬೇರೆ ಇತ್ತು ವ್ಯವಹಾರ ನಮ್ಮ 7% 8% ಗ್ರೋತ್ನಲ್ಲಿ ನಾಗಾಲೋಟದಲ್ಲಿ ಭಾರತದ ಆರ್ಥಿಕತೆ ಮುಂದುವರಿತಾ ಇತ್ತು ಆದರೆ ಇದು ಕೆಲಸ ಮಾಡ್ತಾ ಇನ್ನೂ ಬೇರೆ ಬೇರೆ ಕಂಪನಿಗಳು ಬಂದು ಇದರಲ್ಲಿ ಅಂಗಡಿಗಳನ್ನು ತೆರೆಯೋದು ಈ ರೀತಿಯೆಲ್ಲ ಮುಂದುವರಿಕೆ ಆಗ್ತಾ ಇರುವಾಗ ಕೊರೋನಾ ಎಂಬ ಒಂದು ಮಹಾಮಾರಿ ನಮಗೆ ಮಾತ್ರ ಅಲ್ಲ ಇಡೀ ಜಗತ್ತಿಗೆ ತಟ್ಟಿತ್ತು ಆದರೆ ಅದರ ಸೈಡ್ ಎಫೆಕ್ಟ್ಗಳು ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು
ವಿದ್ಯಾಭ್ಯಾಸದ ಮೇಲೆ ಇರ್ಬೋದು, ಕಾಲೇಜುಗಳು ಮುಚ್ಚಿಕೊಂಡು ಮಕ್ಕಳಿಗೆಲ್ಲ ಆನ್ಲೈನ್ ಕ್ಲಾಸ್ ಆಯಿತು. ವ್ಯವಹಾರದಲ್ಲಿ ಹೇಳಿದಿದ್ರೆ ಪ್ರಪ್ರಥಮವಾಗಿ ಲಾಕ್ಡೌನ್ ಆದ ಕೂಡಲೇ ಬಂದಾಗುವಂಥದ್ದು ಮಾಲ್, ಸಿನಿಮಾ ಥಿಯೇಟರ್, ಹೋಟೆಲ್, ಇದನ್ನೆಲ್ಲವನ್ನು ಒಳಗೊಂಡ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡೋದು ಆ ಸಮಯದಲ್ಲಿ ನೆನೆಸ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕಾಗಿ ಬಹಳ ಒಂದು ಅನಿಶ್ಚಿತತೆ ನಮ್ಮನ್ನು ಕಾಡ್ತಾ ಇತ್ತು. ಇದು ಹೇಗಾಗ್ತದೆ ಅನ್ನೋ ಶುರು ಮಾಡಿ ಆಗಿದೆ, ಎರಡು ಫ್ಲೋರ್ ಮೇಲೆ ಬಂದಾಗಿದೆ, ಫೌಂಡೇಶನ್ ಆಗಿದೆ, ಎರಡು ಫ್ಲೋರ್ ಮೇಲೆ ಬಂದಾಗಿದೆ. ಈ ರೀತಿ ಒಂದು ಆ ಅನಿಶ್ಚಿತತೆಯ ದಿನಗಳನ್ನು ಕಳೆದು ಮತ್ತೆ ನಮ್ಮ ದೇಶ ಜಗತ್ತು ನಾರ್ಮಲ್ಸಿ ಹತ್ರ ತೆರೆದುಕೊಂಡಿತು. ಎಲ್ಲವೂ ಮುಂದಿನ ಹಾಗೆ ಕಾರ್ಯಾರಂಭ ಮಾಡ್ತಾ ಇದೆ. ಈಗ ಇನ್ನೂ ಈಗ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇರಬೇಕು. ಈಗ ನಮ್ಮ ಪೇಪರ್ನಲ್ಲಿ ಕಾಣ್ತದೆ ದಿನಕ್ಕೆ 3,000 ಅಂತೇಳಿ, ಆದರೆ ಏನು ತೊಂದರೆ ಇಲ್ಲ ಅಂತ ಅನ್ನಿಸ್ತದೆ. ಹಾಗಾಗಿ ಇವತ್ತೆಲ್ಲ ವ್ಯವಹಾರವು ಸುಗಮವಾಗಿ ನಡೀತಾ ಇದೆ. ಹಾಗಾಗಿ ಮಾಲ್ ತೆರೆಯುವ ಈ ಕ್ಷಣ ನಮಗೆ ಅತ್ಯಂತ ಒಂದು ಸಂತೋಷದಾಯಕ ಕ್ಷಣವಾಗಿ ಪರಿಣಮಿಸಿದೆ. ನಗರ ಬೆಳಿಬೇಕು ಅಂತೇಳಿ ಆದರೆ ನಗರದ ಮೂಲಭೂತ ಸೌಲಭ್ಯಗಳು ಹೆಚ್ಚಿಕೊಳ್ಬೇಕು. ಇಲ್ಲದಿದ್ದರೆ ಇವತ್ತಿನ ಯುವಜನತೆ ಎಲ್ಲ ದೊಡ್ಡ ನಗರಗಳ ಹತ್ರ ಹೋಗ್ತಾರೆ, ಸಣ್ಣ ಪುಟ್ಟ ನಗರಗಳು ಯಾರಿಗೂ ಬೇಡ, ಈ ರೀತಿಯ ಒಂದು ಮನೋಸ್ಥಿತಿ ಇದೆ. ಎಲ್ಲ ಫೆಸಿಲಿಟೀಸ್ ಬೇಕು ಅಂತೇಳಿ ಈ ರೀತಿ, ಅದರಲ್ಲಿ ಬಹುಶಃ ಒಂದು ಪುಟ್ಟ ಭಾಗ ಮಾಲ್ ಅಂತ ಹೇಳುವಂಥದ್ದು. ಈಗ ಯಾರೋ ಮಾತಾಡ್ತಾ ಮಾಲ್ ಕಲ್ಚರ್ ಅಂತೇಳಿ, ನಾನು ಮಾಲ್ ಕಲ್ಚರ್ ಅಂತ ಹೇಳೋದಿಲ್ಲ, ಮಾಲ್ ಕಾನ್ಸೆಪ್ಟ್. ಇದೇನು ಕಲ್ಚರ್ ಅಲ್ಲ. ಇಲ್ಲಿ ಏನಂತ ಹೇಳಿದರೆ ಒಂದಷ್ಟು ಕುಟುಂಬ ಸಮೇತ ಒಂದು ಆರಾಮದಲ್ಲಿ ಶಾಪಿಂಗ್ ಮಾಡೋದ, ಸ್ವಲ್ಪ ವೀಕೆಂಡ್ ಟೈಮನ್ನು ಸ್ಪೆಂಡ್ ಮಾಡುವಂಥದ್ದ, ಅದರಲ್ಲಿ ಫುಡ್ ಕೋರ್ಟ್ ಇರ್ಬೋದು ಅಥವಾ ಸಿನಿಮಾ ಥಿಯೇಟರ್ ಇರ್ಬೋದು ಅಥವಾ ಮಕ್ಕಳ ಮನೋರಂಜನೆಗೆ ಗೇಮಿಂಗ್ ಝೋನ್ ಇರ್ಬೋದು, ಇದೆಲ್ಲವನ್ನು ಒಳಗೊಂಡಿದೆ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಷ್ಟೇ ಹೊರತು ಇದರಲ್ಲಿ ಒಂದು ವಿಶೇಷ ನಮ್ಮ ಕಲ್ಚರ್ ಬದಲಾಗುವಂಥ ವಿಷಯಗಳು ಇಲ್ಲಿ ಯಾವುದೂ ಇಲ್ಲ, ನಮ್ಮ ಮಾಲ್ನಲ್ಲಂತೂ ಇಲ್ಲ. ಯಾಕೆಂತೇಳಿದರೆ ನಾವು ನಮ್ಮ ಊರಿಗೆ ಬೇಕಾದಾಗಿ ಈ ಮಾಲನ್ನು ನಾವು ಒಂದು ರೀತಿಯಲ್ಲಿ ಪ್ಲ್ಯಾನಿಂಗ್ ಮಾಡಿದ್ದೇವೆ. ಒಟ್ಟು ನಮ್ಮ ಚಿತ್ರಣ ಈಗ ನೋಡೋದಾದರೆ ಎಲ್ಲ ಮಹಾನಗರಗಳೇ ಬೆಳೀತಾ ಇರುವಂಥ ಒಂದು ಸಂದರ್ಭ, ಹಾಗಿರುವಾಗ ಸಣ್ಣ ನಗರಗಳು ಕೂಡ ಅದರೊಟ್ಟಿಗೆ ಬೆಳೆದಾಗ ಈ ನಗರೀಕರಣದ ಪ್ರಕ್ರಿಯೆ ಅದೇ ಒಂದು ಸಮತೋಲನ ಉಳಿತದೆ ಅಂಥೇಳಿ ನಮ್ಮ ಭಾವನೆ. ಅದರ ಒಂದು ಪುಟ್ಟ ಪ್ರಯತ್ನ ಪುತ್ತೂರಿನಲ್ಲಿ ಈ GL1 ಮಾಲ್. MC ಅವರು ಹೇಳಿದರು, ಭಾಳ ಉತ್ಸಾಹದಲ್ಲಿದ್ದಾರೆ ಅವರು. ಅವ್ರು ಹೇಳಿದರು No.1 ಆಗಬೇಕು ಅಂತೇಳಿ ನಾವು ಮಾಡೋದು, ಮಾಡಿದ್ದಂದ್ರೆ No.1 ನಮ್ಮಲ್ಲಿ ಯಾವುದೇ ಭಾವನೆ ಇಲ್ಲ. ನಾನು ಹೇಳ್ತೇನೆ ಎಲ್ರಿಗೂ, ಎಲ್ಲ ನಾನು ಹೇಳ್ಬೋದು ಯಾಕೆಂದರೆ ಎಲ್ಲರೂ ಆತ್ಮೀಯರೇ ಇದ್ದೀರಾ ನೀವಿಲ್ಲಿ. ನಾವು No.1 ಆಗಲಿಕ್ಕಿದ್ದು No.1 ಅಂತ ಹಾಕಿದ್ದೆಲ್ಲ, ಏನೋ ಒಂದು ಹೆಸರು, ಒಳ್ಳೆ ಹೆಸರಿಡಬೇಕು. ಫಸ್ಟ್ ಮಾಲ್ ಪುತ್ತೂರಿನಲ್ಲಿ, ಬೆಂಗಳೂರಿನಲ್ಲಿ ಒಂದಿದೆ MG1 ಅಂತೇಳಿ, 1 MG ಅಂತೇಳಿ, ಅದನ್ನು ಸ್ವಲ್ಪ ತಿರುಗಿಸಿ ಇಲ್ಲಿ GL1 ಮಾಲ್ ಅಂತೇಳಿ ಮಾಡಿದ್ದೇವೆ ಹೊರತು ನಾವೇ No.1 ಆಗಬೇಕು ನಮ್ಮ ವ್ಯವಹಾರದಲ್ಲಿ ಆಗಲಿ ಬೇರೆ ಇದರಲ್ಲಿ ಆಗಲಿ ಅಂತ ಒಂದು ಯಾವುದೇ ಉದ್ದೇಶ ಇಲ್ಲ. ನಾವು ಮಾಡುವ ಕೆಲಸವನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕು, ಅದಕ್ಕೆ ದೇವರು ಪ್ರತಿಫಲ ಕೊಡ್ತಾರೆ, ಜನರ ಪ್ರೀತಿ ಸಿಗ್ತದೆ ಅಂತ ಹೇಳುವ ಭಾವನೆ ಮಾತ್ರ. ಒಂದು ಉದ್ದಿಮೆಯ ಯಶಸ್ಸು ಅಂದರೆ ಆ ಉದ್ದಿಮೆಯ ಉತ್ಪನ್ನದ ಗುಣಮಟ್ಟ, ಉತ್ತಮ ಸೇವೆ ಯಾವಾಗಲೂ ಆ ಒಂದು ಉತ್ಪನ್ನ ಇರುವಂಥದ್ದು. ಆ ವ್ಯವಹಾರದ ಬಗ್ಗೆ ಅದನ್ನು ನಡೆಸುವವರ ಆಳವಾದ ಅನುಭವ, ನಿರಂತರವಾಗಿ ಆ ಉದ್ದಿಮೆಯನ್ನು ನಡೆಸುತ್ತಾ ಹೋಗುವಂಥದ್ದು, ಆ ವ್ಯವಹಾರದಲ್ಲಿ ದಿನೇ ದಿನೇ ಹೊಸತನವನ್ನು ಅಳವಡಿಸುವಂಥದ್ದು, ಅಂತಿಮವಾಗಿ ದೊಡ್ಡ ಯಶಸ್ಸು ಸಿಗುವಂಥದ್ದು. ಇದಕ್ಕೆ ಪ್ರತ್ಯಕ್ಷ ಉದಾಹರಣೆ, ಸರಿಸುಮಾರು 66 ವರ್ಷಗಳಿಂದ 3 ತಲೆಮಾರಿನ ನಿರಂತರ ತಪಸ್ಸಿನಂಥ ಪರಿಶ್ರಮ, ಇವತ್ತಿನ ಪ್ರತಿಷ್ಠಿತ GL ಸಮೂಹ ಸಂಸ್ಥೆ. ಪುತ್ತೂರಿನ ಸುಳ್ಯ ಪರಿಸರ ಎಲ್ಲ ಉಪ್ಪಿನಂಗಡಿ ವಿಟ್ಲ ಈ ಪರಿಸರದ ಎಲ್ಲ ಒಂದು ಜನರಿಗೆ ಒಂದು ಈ ವಿಷಯವಾಗಿ ಮಂಗಳೂರಿಗೆ ಹೋಗುವ ಅಗತ್ಯವಿಲ್ಲ, ಪುತ್ತೂರಲ್ಲಿ ಸರ್ವ ಸುಸಜ್ಜಿತ ಸುಂದರ ಈ ಒಂದು GL ಮಾಲ್ ಇವತ್ತು ಉದ್ಘಾಟನೆಯಾಗಿದೆ. ಎಲ್ಲಿ ವೈರಿಗಳಿಲ್ಲವೋ, ವೈರಿ ಎಂಬ ಶಬ್ದವೇ ಇಲ್ಲದಿದ್ದರೆ ಎಲ್ಲರೂ ಅಭಿಮಾನಿಗಳು ಅಂತ ಆಗಿದೆ. ಅದು ಕಾರಣ ನಮ್ಮ ಬಲರಾಮರ ನೇತೃತ್ವ, ಅವರ ಗುಣ. ಆದರೆ ನಾನು ಧೈರ್ಯದಲ್ಲಿ ಹೇಳ್ತೇನೆ, ಬಲರಾಮರ ಬಗ್ಗೆ ಹೇಳಲಿಕ್ಕೇನಿಲ್ಲ. ಕಳೆದ 40 ವರ್ಷಗಳಿಂದ ಈಗ ಒಬ್ಬರು ಸತ್ಯಶಂಕರ್ ಹೇಳಿದ್ದರು, ಸಣ್ಣ ಅಂಗಡಿ, ಅದು ಚರ್ಚ್ ಬಿಲ್ಡಿಂಗ್, ನಮ್ಮ ನಾವು ಚರ್ಚಿನ ಆಡಳಿತಿರುವಾಗ ಅಲ್ಲಿ ಕಟ್ಟಿದಂಥ ಬಿಲ್ಡಿಂಗ್ ಕೋರ್ಟ್ ರೋಡ್, ಆಗ ಈ ಚಿನ್ನದ ವ್ಯಾಪಾರಿಗಳಲ್ಲಿ ಅಲ್ಲೇ ಇದ್ದರು. ಸಣ್ಣ ಅಂಗಡಿಯನ್ನು ಮಾಡಿದಂಥ ಇವರ ತಂದೆ ನಾನು ನೋಡಿದ್ದ ವಿಷಯ. ಅಲ್ಲಿಂದ ಈಗ ಏನಾಯಿತು, ಬದಲಾವಣೆಗಳಾಯಿತು, ಕೊಡುಗೆಗಳು ಬಂದವು. ಯಾರಿಂದ? GL ಎಂಬ ಹೆಸರಿನಿಂದ. ಈಗ GL ಇಸ್ ದ ಬ್ರ್ಯಾಂಡ್,
ಜಿ ಎಲ್ ಇಸ್ ದ ಬ್ರ್ಯಾಂಡ್. ಪುತ್ತೂರಿನಲ್ಲಿ ಜಿ ಎಲ್ಗೆ ಹೋಗುವ, ಪುತ್ತೂರಿನಲ್ಲಿ ಜಿ ಎಲ್ ಜಿ ಎಲ್ ಜಿ ಎಲ್ ಎಂಬ ಬ್ರ್ಯಾಂಡ್ ಮಾಡಿದ್ದಾರೆ. ಅದು ಯಾರ ಶಕ್ತಿ? ಅದು ಈ ಸಮೂಹದ ಶಕ್ತಿ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಪುತ್ತೂರು ಊರಿನಲ್ಲಿ ಸುಮಾರು ವರ್ಷದಿಂದ ಇದ್ದೇವೆ. ನಮ್ಮ ಬಿ ಡಿ ಆಫೀಸ್ ಪುತ್ತೂರಿನಲ್ಲಿ ಸಾಧಾರಣ 50 ವರ್ಷಕ್ಕಿಂತ ಜಾಸ್ತಿ ಆಯಿತು. ಹಾಗೆ ಸಾಧಾರಣ ಒಂದು 10-12 ವರ್ಷದಿಂದ ನಾವು ನಮ್ಮ ಮಾರುತಿ ಭಾರತ್ ಆಟೋ ಕಾರ್ಸ್ ನಾವು ಇಲ್ಲಿ ಪುತ್ತೂರಲ್ಲಿ ಆರಂಭ ಮಾಡಿ ಇಲ್ಲಿದ್ದೇವೆ. ನಾವು ಮಂಗಳೂರಿನಲ್ಲಿ 2006 ಪ್ರಪ್ರಥಮವಾಗಿ ಭಾರತ್ ಮಾಲನ್ನು ಸ್ಟಾರ್ಟ್ ಮಾಡಿ ಅಲ್ಲಿನ ಒಂದು ಮಲ್ಟಿಪ್ಲೆಕ್ಸ್ ಸ್ಟಾರ್ಟ್ ಮಾಡಿ ನಮಗೆ ಊರಿನ ಎಲ್ಲರೂ, ಇನ್ಫ್ಯಾಕ್ಟ್ ಹೇಳೋದಾದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಿಂದ ನಮಗೆ ತುಂಬ ಪ್ರೀತಿಯನ್ನು ಕೊಟ್ಟು ನಮಗೆ ಸಹಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಐ ವಾಂಟ್ ಟು ವಿಶ್ ದೆಮ್ ಆ್ಯಂಡ್ ಕಂಗ್ರ್ಯಾಚುಲೇಟ್ ದೆಮ್ ಆನ್ ದಿ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ದ ಮಾಲ್. ಹಿಂದೆ ನೋಡುವಾಗ ಜನರ ಸಂಚಾರ ಒಳಗೆ ನೋಡುವಾಗ ತುಂಬ ಖುಷಿಯಾಗ್ತಾ ಉಂಟು. ಈ ಇಲ್ಲಿ ತುಂಬ ಜಾಗ ಇದೆ ಇನ್ನು, ಅದು ಸಕ್ಸಸ್ಫುಲ್ ಅದರದ್ದು ಸಕ್ಸಸ್ ಇಲ್ಲಿ ಸ್ಪ್ರೆಡ್ ಆಗಿ ಇನ್ನೂ ದೊಡ್ಡ ಮಾಲ್ ಆಗಬೇಕಂತೇಳಿ ನಾನು ದೇವರ ಹತ್ರ ಬೇಡ್ಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಬಲರಾಮ್ ಆಚಾರ್ಯವರು ಪುತ್ತೂರು ನಗರಕ್ಕೆ ಒಂದು ಚಿನ್ನದ ಕಿರೀಟವನ್ನಿಟ್ಟಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾನು ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.